ಗಾಡಿ ಎಲ್ಲ ನಿಲ್ಸ್ಕೊಳಕ್ ಹೇಳಪ್ಪ ಹೋಗ್ಬಿಡೋದು ಗಾಡಿ ಮುಂದೈತಿ ಇನ್ನು ಮುಂದ್ ಮುಂದೆ ಬರ ಗಾಡಿ ಮುಂದೆ ಬರಕ್ಕೆ ಸುನಿಲ್ ದುಬೈನಲ್ಲಿ ಸೌದಿ ಅರೇಬಿಯಾದಲ್ಲಿ ಎಲ್ಲ ನಮ್ದು ಐಟಮ್ ಎಲ್ಲ ಇಂಪಾರ್ಟೆಂಟ್ ಎಲ್ಲ ಇಂಪಾರ್ಟೆಂಟ್ ಚೈನಾ ಮೇಡ್ ಇನ್ ಜಪಾನ್ ಸರ್ ಅವ್ರು ಎಕ್ಸ್ಪೋರ್ಟ್ ಸೇಫ್ ಸರ್ ಎಲ್ಲ ಇಂಪಾರ್ಟೆಂಟ್ ಐಟಮ್ ನಮ್ದು ಸುನಿಲ್ ಅಲ್ಲ ಅಂದ್ರೆ ಅಂದ್ರೆ ದಕ್ಲಿ ದಕ್ಲಿ ಅಂಗಡಿ ಇತ್ತು ಏ ಬಿಡ ಬಿಡ ಚಾರ್ಲಿ ಮುರಿನ್ಗಟ್ಟೆ ಅವ್ರಿಗೆ ಹೇಳಿದ್ರ ಅಂಗಡಿ ಬೆಳೆ ತರಿಸಿದ್ದಾರೆ ತೆಲಂಗಾಣ ಪೂರ ಹೋಗದೆ ನಾಳೆ ಮಾಡಿಸ್ತೇನೆ ಹೆಸರು ಕೊಡೋದು ಎಲ್ಲ ಇಲ್ಲೇ ಬರ್ತಾರೆ ಆಫೀಸರ್ ಎಲ್ಲ ಇಲ್ಲೇ ಬರ್ತಾರೆ
ಭಟ್ಕಳ ವಿಧಾನಸಭಾ ಕ್ಷೇತ್ರದ ಅನೇಕ ಕಡೆಗಳಲ್ಲಿ ಪ್ರವಾಹದ ತೀವ್ರತೆಯಿಂದಾಗಿ ನೂರಾರು ಮನೆಗಳು ಕುಸಿದಿರುವಂತದ್ದು, ವಾಣಿಜ್ಯ ಸಂಸ್ಥೆಗಳಿಗೆ, ಅಂಗಡಿ ಮುಂಗಟ್ಟುಗಳಿಗೆ ಮತ್ತು ಅನೇಕ ವ್ಯಾಪಾರಿಗಳಿಗೆ, ಬಟ್ಟೆ ಅಂಗಡಿಗಳಿಗೆಲ್ಲ ನೀರು ನುಗ್ಗಿ ಲಕ್ಷಾಂತರ ರೂಪಾಯಿ ನಷ್ಟ ಆದ್ದನ್ನು ನಾನು ಮತ್ತು ಶಾಸಕ ಸುನೀಲ್ ನಾಯ್ಕ ಅವರು ಗಮನಿಸಿದ್ದೇವೆ. ಈಗಾಗಲೇ ಜಿಲ್ಲಾಧಿಕಾರಿಯವರ ಜೊತೆ ಮಾತಾಡಿದ್ದೇನೆ, ಮಾನ್ಯ ಮುಖ್ಯಮಂತ್ರಿ ಜೊತೆಗೂ ಮಾತಾಡಿದ್ದೇವೆ. ನಾಳೆ ಕೂಡ ನಾನು ಇಲ್ಲೇ ಇರ್ತೇನೆ. ನಾಳೆ ಪ್ರತಿ ವಿಶೇಷವಾದಂಥ ಸಭೆಯನ್ನು ಭಟ್ಕಳ ಪುರಸಭೆ ವ್ಯಾಪ್ತಿಯಲ್ಲಿ ಕರೆದಿದ್ದೇವೆ ನಾನು, ಶಾಸಕರು ಮತ್ತು ಜಿಲ್ಲಾಧಿಕಾರಿಯವರು. ಯಾರು ಸಂತ್ರಸ್ತರಿದ್ದಾರೆ, ಅವ್ರ ಸಮಸ್ಯೆಗಳಿದೆ, ಅವರಿಗೆ ಪರಿಹಾರ ಮಾಡುವಂಥ ಕೆಲಸಗಳು ಮಾಡ್ತೇವೆ. ಮನೆ ಕಳ್ಕೊಂಡವರಿಗೆ, ಬದುಕು ಕಳ್ಕೊಂಡವರಿಗೆ ಮತ್ತು ಅಂಗಡಿ ಮುಂಗಟ್ಟುಗಳಿಗೆ ಇಲ್ಲಿವರೆಗೆ ಪರಿಹಾರ ಇರಲಿಲ್ಲ. ಮೊನ್ನೆ ಮುಖ್ಯಮಂತ್ರಿ ಜೊತೆ ಮಾತಾಡಿ ಯಾವ್ಯಾವ ಅಂಗಡಿ ನೀರು ನುಗ್ಗಿದೆ, ಫ್ರಿಜ್ ಹಾಳಾಗಿದೆ, ಬಟ್ಟೆ ಮರಿಗಳೋಗಿವೆ, ಅವಕ್ಕೂ ಕೂಡ ಗರಿಷ್ಠ ಪ್ರಮಾಣದಲ್ಲಿ ಸಹಾಯ ಮಾಡುವಂಥ ಕೆಲಸವನ್ನು ನಾಳೆ ಇಲ್ಲೇ ಪ್ರಾರಂಭ ಮಾಡ್ತೇವೆ. ನಮ್ಗನಿಸಿದೆ ಇದೊಂದು ಬಹುದೊಡ್ಡ ದುರಂತ. ನಾಲ್ಕು ಜೀವವನ್ನು ಕಳೆದುಕೊಂಡಿರುವುದು, ಲಕ್ಷಾಂತರ ರೂಪಾಯಿ ಅಂಗಡಿ ಮುಂಗಟ್ಟುಗಳಿಗೆ ಹಾನಿಯಾಗಿರುವುದು, ಮನೆ ಮಟ್ಟಗಳಿಗೆ ಬಿದ್ದಿರುವಂಥದ್ದು ಬಹುದೊಡ್ಡ ದುರಂತ. ಏನೇ ಆದರೂ ಕೂಡ ಜನರು ತೆಗೆದು ಇವರಿಗೆ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯವೋ ಅದನ್ನೆಲ್ಲವನ್ನು ನಾಳೆಯೊಳಗೆ ಪರಿಹಾರ ಘೋಷಣೆ ಮಾಡುವಂತೆ ಕೆಲಸವನ್ನು ಮಾಡ್ತೇವೆ. ನಾಳೆ ಮುಖ್ಯಮಂತ್ರಿಗಳಿಗೆ ಮತ್ತೆ ಸಂಪರ್ಕ ಮಾಡಿ ಈ ಅಂಗಡಿಗಳಲ್ಲಿ ಇಲ್ಲಿವರೆಗೆ ನಮಗೆ ವಾಣಿಜ್ಯ ಮಳಿಗೆಗಳಿಗೆ ಅವಕಾಶ ಸಿಗುತ್ತಿಲ್ಲ, ಇದು ಕೂಡ ವಿಶೇಷ ರಿಯಾಯಿತಿ ಕೊಡಬೇಕು ಅನ್ನುವಂಥ ಮಾತನ್ನು ನಾಳೆ ಹೇಳ್ತೇವೆ. ಈ ಸಂಕಷ್ಟವಾದ ಜೊತೆ ಸಂಕಷ್ಟಗೊಂಡಂಥ ಎಲ್ಲರ ಜನರ ಜೊತೆಗೂ ನಾವಿದ್ದೇವೆ ಅನ್ನುವಂಥ ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಜಿಲ್ಲಾಡಳಿತ ನಿಮಗೆ ಪೂರ್ಣ ಸಹಕಾರ ಕೊಡುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಪರಿಹಾರ ಕೊಡೋದು ವ್ಯವಸ್ಥೆ ಮತ್ತೊಂದ್ಸಲ ಹೇಳ್ತೇನೆ. ಭಟ್ಕಳ ನಾಗರಿಕ ತರಸೆ ಸುನೀಲ್ ನಾಯ್ಕ ಅವರು ಮಾನ್ಯ ಅಮರ ಜಿಲ್ಲಾ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ ಮತ್ತು ಶುಕ್ರಿಯ ಅಭಿನಂದನೆ ಹೇಳ್ತೇನೆ ಸರ್. ಥ್ಯಾಂಕ್ ಯು ಸರ್. ಜೋ ತಬಾಹಿ ಹುಯಿ ಥಿ ಉಸ್ ಸಿಲ್ಸಿಲೆ ಮೇ ಹಮಾರೇ ಯಹಾಂ ಕೆ ಜಿಲ್ಲಾ ಮಂತ್ರಿ ಜೋ ಕೋಟ ಶ್ರೀನಿವಾಸ ಪೂಜಾರಿ ಸಾಹಬ್ ಔರ್ ಹಮಾರೇ ಯಹಾಂ ಕೆ ಎಮ್ ಎಲ್ ಎ ಸುನೀಲ್ ನಾಯ್ಕ ಸಾಹಬ್ ಕಾ ಅಭಿ ದೌರಾ ಹೋ ಗಯಾ. वो लोग कल सवेरे आने वाले थे, हमने यहाँ बाजार वाले सब अपने काम कर रहे हैं, सब पानी भर गया, सब सफाई में लगे, वो खुद आके देखना बोल के हमारा इच्छा था और हमारे बात पे उन्होंने रिक्वेस्ट पे आज उनको यहाँ पे बुलाया हमने और पूरा विजिट भी किया. कल सवेरे 11 बजे वो DCF में मीटिंग बुलाई है. आप लोग कोई आने की जरूरत नहीं है. वो मीटिंग में पूरे म्यूनसिपालिटी 23 वार्ड को भी पूरा सर्वे करने का काम कल से स्टार्ट होता है. कल परसों तीन दिन रहेगा इंशाल्लाह. तुम क्या भी टेंशन करना है, जितना भी माल गया दुकान का परिहार देने का उनके पास कोई ऑप्शन नहीं था. अभी हमारे सामने वो CM के साथ मिस्टर मुसरत मुंबई उनके साथ भी बातचीत हमारे सामने उन्होंने किए और उन्होंने वादा भी किया तो हम दुकान वालों को भी परिहार देंगे और घरों वालों को भी परिहार देंगे. पर इसमें पंचनामा होना जरूरी है. पंचनामा करने वाले लोकल यहाँ के तहसीलदार हैं, AC है और चांदबा वगैरह है, रेवेन्यू ऑफिसर है, वो सब आके आपकी दुकान में आके आपको पंचनामा करेंगे. आप अपना पंचनामा उसको सही तरीके से दीजिए इंशाल्लाह. बाद में हम भी इंशाल्लाह किसी को पंचनामा बराबर नहीं हुआ तो हमारे पास कभी भी आइए, हम इंशाल्लाह सपोर्ट करने तैयार है. हम सब तंदी की तरफ से ये काम कर रहे हैं. पूरी हमारी तंदी की टीम हमारे साथ में है और इंशाल्लाह हम लोग कोई हमारे कौम के भाई को हम लोग हमारे कौम तंदी कभी छोड़ के नहीं देंगे. इंशाल्लाह हम भटकल नहीं भारत पूरे भटकल के पूरे इंडिया के लेवल में कोई भी प्रॉब्लम है तो हम लोग इंशाल्लाह देखते हैं. तो हमारे गाँव में हमारे कौम के अंदर इतना बड़ा हादसा हुआ है तो हम उसको जरूर सपोर्ट करेंगे. हम लोग वहाँ भी गए थे जो हमारे हिंदू भाई 4 आदमी ने इंतकाल हुआ, एक ही घर के 4 आदमी भी गए, घर भी गए, हम भी उधर भी जाके देख के आइए. बहरहाल ये अल्लाह की आजमाइश है, ये सब हुआ इंशाल्लाह. हम लोग उसके लिए अच्छे के लिए बहुत सारे लाखों रुपए का कपड़े वगैरह गए, एक बार पी गए, पूरे मामला हमारा खराब है. इंशाल्लाह हम अल्लाह से दुआ करेंगे. धारांडा के पास भी, चौतरी में भी और शेराली सारदोड़ में भी बहुत सारे मकान गए हैं. इंशाल्लाह हम यही दुआ करेंगे, डिपार्टमेंट से कुछ भी हेल्प करने से ये बंदा आपके लिए हाजिर रहेगा इंशाल्लाह. थैंक यू. ನಾಳೆ ಮತ್ತೆ ಬರೋ ಹಾಜರು, ನಾಳೆ ಮತ್ತೆ 12 ಗಂಟೆ ಮೀಟಿಂಗ್ ಆಗುತ್ತೆ.
वॉशिंग मशीन